ಕೇಳುಗ್ರೆ ನಮಸ್ಕಾರ. ಲಾಕ್ಡೌನ್ 3.0 ಅನ್ವಯ ಆದ ಮೇಲೆ ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಕೋಟ ಶ್ರೀನಿವಾಸ ಪೂಜಾರಿ ಅವರು ನಮಗೆ ಇವತ್ತು ಮಾತಿಗೆ ಲಭ್ಯ ಆಗಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ಇವತ್ತಿನಿಂದ ಲಾಕ್ಡೌನ್ನಲ್ಲಿ ಕೆಲವೊಂದು ರಿಯಾಯಿತಿಗಳು ಸಡಿಲಿಕೆಗಳು ಸಿಕ್ಕಿದ್ದಾವೆ. ಅದರಲ್ಲಿ ಬಹಳ ಮುಖ್ಯವಾಗಿ ಅಂತಾರಾಜ್ಯ ಮತ್ತು ವಿದೇಶಗಳಿಂದ ಬರುವವರು ಸರ್, ಅಂತಾರಾಜ್ಯದಿಂದ ಸಾಮಾನ್ಯ ಎಷ್ಟು ಜನ ಇರಬಹುದು ಅಂತ ಈಗಾಗಲೇ ಏನಾದರೂ ನಿರೀಕ್ಷೆ ಇದೆಯಾ ಸರ್? ಸಾಮಾನ್ಯ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 4,500 ಜನ ನೋಂದಾಯಿಸಿದ್ದಾರೆ ಆನ್ಲೈನ್ ಅಲ್ಲಿ ನಾವು ಬರ್ತೇವೆ ಅಂತೇಳಿ. ಓಹೋ, ಈಗಾಗಲೇ ಸರ್? ಈಗಾಗಲೇ ಪ್ರತ್ಯೇಕ ಹಾಗೆ ನೋಂದಾಯಿಸಿ ಇರುವವರ ಸಂಖ್ಯೆ ಅಂದ್ರೆ ಆನ್ಲೈನ್ ಪರಿಚಯ ಇಲ್ಲದೆ ಇದ್ದವರು ಅಥವಾ ಸಂಪರ್ಕದ ಕೊರತೆ ಇರುವವರು ಬಹುಶಃ ಒಟ್ಟಿಗೆ ಅದರ ದುಪ್ಪಟ್ಟು ಇರಬಹುದು ಅಂತ ಮೇಲ್ನೋಡಿದ ಅಂದಾಜು. ಫಸ್ಟ್ ಗೆ ನೋಂದಾಯಿಸಿರುವವರಿಗೆ ಏನ್ ವ್ಯವಸ್ಥೆ, ಹೇಗೆ ಬರ್ತಾರೆ? ಇಲ್ಲಿ ಸಮಸ್ಯೆಗಳು ಇರುವುದು ಯಾವ ರಾಜ್ಯದಿಂದ ಬರ್ತಾರೆ ಅಂತೇಳಿ. ಉದಾಹರಣೆಗೆ ಆ ರಾಜ್ಯದಲ್ಲಿರುವಂತ ಕೊರೋನಾದ ತೀವ್ರತೆ ಮತ್ತು ಕಡಿಮೆತನ ಎಷ್ಟು ಅಂತೇಳಿ. ಗೋವಾದಲ್ಲಿ ಬರುವರಿದ್ರೆ ಅದು ಗ್ರೀನ್ ಬೆಲ್ಟ್ ಅಲ್ಲಿ ಇದೆಯಂತೆ. ಮುಂಬೈಯ ಕೆಲವು ಪ್ರದೇಶಗಳು ರೆಡ್ ಜೋನ್ ಅಲ್ಲಿ ಇದೀವಂತೆ. ಇರುವುದರಿಂದ ಬರುವ ಪ್ರದೇಶದಿಂದ ಬರುವವರು, ಉದಾಹರಣೆಗೆ ಪಂಜಾಬ್ ಅಲ್ಲಿ ಹೋದವರು ಯಾರೋ ಒಂದು 75 ಜನರಲ್ಲಿ ಕೆಲವು ಸಾರಿ ತುಂಬಾ ಜನರಿಗೆ ಆಗಿದೆ ಅಂತೇಳಿ ಕೆಲವು ಇದೆಯಲ್ಲ. ಹಾಗಾಗಿ ಬರುವ ಜೋನ್ಗಳನ್ನು ಯಾವ್ದು ಅಂತೇಳಿ ಗಮನಿಸಬೇಕು ಅನ್ನೋದು ಸರ್ಕಾರ ಮುಂದಿರುವ ಚರ್ಚೆ. ಆದ್ರೆ ನಾನು ಒಂದು ವಿನಂತಿ ಮಾಡಿದ್ದೇನೆ ಅಂತ ಹೇಳಿದ್ರೆ, ನನ್ನ ವೈಯಕ್ತಿಕವಾದ ಅಭಿಪ್ರಾಯಗಳು ಏನಂದ್ರೆ, ಸರ್ಕಾರದ ಒಂದು ಭಾಗವಾಗಿ ನನ್ನ ಅಭಿಪ್ರಾಯ ಸರ್ಕಾರಕ್ಕೆ ಏನ್ ಹೇಳಿದೆ ಅಂತ ಹೇಳಿದ್ರೆ, ಚೀಫ್ ಸೆಕ್ರೆಟರಿ ಅವರಿಗೆ ಸಾಮಾನ್ಯವಾಗಿ ಮುಂಬೈಯಲ್ಲಿ, ಪೂನಾದಲ್ಲಿ, ಗೋವಾದಲ್ಲಿ ಮತ್ತು ತಮಿಳ್ನಾಡಲ್ಲಿ, ಒರಿಸ್ಸಾದಲ್ಲಿ, ದಿಲ್ಲಿಯಲ್ಲಿ ಸಿಕ್ಕಿರುವಂತಹ ಜನ ಇದ್ದಾರಲ್ಲ, ಅವ್ರು ಮೂಲತಃ ನಮ್ದೇ ಕನ್ನಡಿಗರಾದ್ರಿಂದ ಅವ್ರನ್ನ ಒಂದ್ಸರ್ತಿ ಯಾವ್ದಾದ್ರೂ ಸ್ವರೂಪದಲ್ಲಿ ನಾವು ತಕ್ಷಣ ತರಿಸಿ ಅವರಿಗೆ ಒಳಪ್ರದೇಶವೋ ಹೊರಪ್ರದೇಶವೋ ಅವ್ರನ್ನ ತಕ್ಷಣ ಒಂದ್ ದಿವಸದಲ್ಲೇ ಅವ್ರನ್ನ ಟೆಸ್ಟ್ ಮಾಡಿ, ಗಂಟಲು ದ್ರವ ಪರೀಕ್ಷೆ ಮಾಡಿ ಅವರಿಗೆ ನೆಗೆಟಿವ್ ಬಂದ್ರೆ ತಕ್ಷಣ ಅವ್ರನ್ನ ಮನೆ ಕಳಿಸಿ ಕೊಟ್ಟು ಹೋಮ್ ಕ್ವಾರಂಟೈನ್ ಇಡುವಂತ ವ್ಯವಸ್ಥೆ ಮಾಡಬೇಕು. ಒಂದ್ ವೇಳೆ ಪಾಸಿಟಿವ್ ಬಂದ್ರೆ ನಾವು ಚಿಕಿತ್ಸೆ ಮಾಡ್ಬೇಕಾದ್ ಮಾಡ್ತಾ ಇದೆಯಲ್ಲ, ಹಾಗೆ ಮಾಡ್ಬೇಕು, ಅದು ಅತಂತ್ರ ಆಗಬಾರದು ಅನ್ನುವಂತ ಭಾವನೆಗಳನ್ನು ಹೇಳಿದೆ. ಸರ್ಕಾರದ ಜೊತೆಯಲ್ಲಿ ಇವತ್ತು ಮುಖ್ಯ ಕಾರ್ಯದರ್ಶಿ ಜೊತೆಯಲ್ಲಿ ಮಾತಾಡಿದಾಗ ಒಂದೆರಡು ದಿವಸದಲ್ಲಿ ಇದ್ರ ಬಗ್ಗೆ ತೀರ್ಮಾನ ಮಾಡೋಣ ಅನ್ನುವಂತ ಒಂದು ವಿಶ್ವಾಸವನ್ನು ಹೇಳಿದ್ದಾರೆ. ನಮಗಿರೋ ಆತಂಕ ಏನಂದ್ರೆ, ಆ ಮುಂಬೈಯಲ್ಲಿರುವವರು, ಪೂನಾದಲ್ಲಿರುವವರು ತುಂಬಾ ಆತಂಕಿತರಾಗಿ ಒಂದು ರೀತಿಯ ಮಾನಸಿಕ ಖಿನ್ನತೆಗೊಳಗಾಗಿ ಮತ್ತು ಆಕ್ರೋಶದಿಂದ ಇರುವುದು ನಮ್ಗೆ ಅರ್ಥ ಆಗುತ್ತೆ. ಅವರ ಧ್ವನಿ ಮಾತುಗಳಲ್ಲೆಲ್ಲ ಪ್ರತಿ ಸಾರಿ ಫೋನ್ ಎದ್ದೇ ಇದ್ದಾಗ ಸಿಟ್ಟು ಮಾಡಿ ಮಾತಾಡ್ತಾರೆ, ತಾವು ನೋವಿಂದಿದ್ದೇವೆ ಅಂತ ಹೇಳ್ತಾರೆ, ನಮ್ಗೆ ಊಟಕ್ಕೆ ಕಾಫಿಗೂ ಕೆಲವು ಕಡೆ ಸಂಪರ್ಕದ ಕೊರತೆ ಇದೆ ಅಂತ ಹೇಳ್ತಾರೆ. ಸತ್ಯ ಹೌದು. ಹಾಗಾಗಿ ಅದಕ್ಕೆ 4,500 ಜನ ದಾಖಲಿಸಿಕೊಂಡಿದ್ದಾರೆ. ಉಳಿದವು ಸೇರಿದಂತೆ ಯಾವ್ದಾದ್ರು ಒಂದು ರೂಪದಲ್ಲಿ ಅವನು ಕರೆತರಬೇಕು ಅನ್ನುವಂತ ಆಗ್ರಹವನ್ನು ಸರ್ಕಾರಕ್ಕೆ ಮಾಡಿದ್ದೇನೆ, ಮುಖ್ಯ ಕಾರ್ಯದರ್ಶಿಯಾಗಿ ಮಾಡಿದ್ದೇನೆ. ಈಗ ಅಂತಾರಾಜ್ಯದಿಂದ ಬರುವಾಗ ಅವರು ರಸ್ತೆ ಸಾರಿಗೆ ಸಂಪರ್ಕದಿಂದಲೇ ಬರುವುದಾ ಸರ್, ಅಥವಾ ತೀರ್ಮಾನ ಆಗ್ಬೇಕು? ಈಗ ರೈಲು ಸತಿ ಬಿಡಬೇಕು ಅಂತೇಳಿ ಆಯ್ತು, ಇವತ್ತು ರೈಲ್ವೆ ಮಂತ್ರಿಗಳು ಈಗ ಬಿಡುದು ಕಷ್ಟ ಅಂತ ಹೇಳಿದ್ದಾರೆ. ಅಲ್ಲಿ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳಲು ಸುಲಭ ಅಲ್ಲ, ನಾವು ಇಷ್ಟು ಹೇಳಿದ್ರು ಕೂಡ. ಹೌದು. ಆ ಕಾರಣಕ್ಕೆ ಇನ್ನು ಖಾಸಗಿ ವಾಹನದಲ್ಲೇ ಅವ್ರು ಬರ್ಬೋದಾ ಬರ್ಬೇಕಾ ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಇವತ್ತು ನಾಳೆ ಅಥವಾ ನಾಡಿದ್ರೊಳಗೆ ತೀರ್ಮಾನ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೇನೆ. ಸರ್, ಇನ್ನು ವಿದೇಶದಿಂದ ಅದರಲ್ಲೂ ಕರಾವಳಿಯವರು ಬಹಳ ಸಂಖ್ಯೆಯಲ್ಲಿದ್ದಾರೆ. ಈಗಾಗಲೇ ಒಂದ್ ಸಾರಿ ಒಂದ್ ಚರ್ಚೆ ಆಗಿದೆ ತಮ್ಗೆ ಗೊತ್ತಿರುವಂತೆ. ವಿದೇಶದಿಂದ ಬಂದವರನ್ನ, ವಿದೇಶದಲ್ಲಿದ್ದು ಆತಂಕದಲ್ಲಿರುವವರನ್ನ ವಿಶೇಷ ವಿಮಾನದಲ್ಲಿ ತರಬೇಕು ಅಂತ ತೀರ್ಮಾನ ಆಗಿದೆ. ನಮ್ಮ ಮಂಗಳೂರಿಗೆ ವಿಮಾನ ನಿಲ್ದಾಣಕ್ಕೆ ಬಂದಾಗ ಯಾವ್ಯಾವ ಜಿಲ್ಲೆಯವರು ಇದ್ದಾರೋ ಆಯಾ ಜಿಲ್ಲೆಗೆ ಅವರು ಪ್ರಯಾಣಿಕರನ್ನ ಕಳಿಸಿಕೊಟ್ಟು ಅವರದೇ ಆದಂತ ಸರ್ಕಾರಿ ಆಸ್ಪತ್ರೆಯ ಅಥವಾ ಕ್ವಾರಂಟೈನ್ ಮಾಡ್ಲಿಕ್ಕೆ ಏನೇನು ವ್ಯವಸ್ಥೆಗಳಿದೆಯೋ ಹೊರಭಾಗದಲ್ಲಿ ಅದು ಮಾಡಬೇಕು ಅಂತ ತೀರ್ಮಾನ ಆಗಿದೆ. ಪ್ರಯಾಣ ಯಾವತ್ತಿನಿಂದ ಶುರು ಆಗ್ಬಹುದು, ಇನ್ನು ಕೆಲವು ದಿನ ತಗೊಳ್ಬಹುದು? ಖಚಿತವಾಗಿ ಆಗದಿದ್ರು ಕೂಡ ಒಟ್ಟಿರುವಂತ ಸಿದ್ಧತೆಗಳನ್ನು ನೋಡಿದ್ರೆ ನಾನು 3-4 ದಿವಸದಲ್ಲಿ ಬರಬಹುದು ಅಂತ. ಕರಾವಳಿಗೆ ಬರುವವರು ಬಹಳ ಸಂಖ್ಯೆಯಲ್ಲಿದ್ದಾರಲ್ಲ ಸರ್? ಅಲ್ಲ, ನಂಗೆ ನಿರ್ದಿಷ್ಟವಾದ ಅಂಕಿ ಸಂಖ್ಯೆಗಳು ಗೊತ್ತಿಲ್ಲ, 1,000 ಜನ ಇರಬಹುದು. ಸರ್, ಈಗ ನಮ್ಮ ಜಿಲ್ಲೆಗೆ ಇವತ್ತು ತುಂಬಾ ಸಡಿಲಿಕೆಗಳಾಗಿದ್ದಾವೆ. ನಾವು ಇವತ್ತು ನೋಡಿದ್ರೆ ಮಂಗಳೂರು ನಗರದಲ್ಲಿ ಬಹಳ ದಟ್ಟಣೆ ಇತ್ತು ಸರ್. ಅಲ್ಲ, ಹೌದು, ನೀವು ಹೇಳಿದ್ದು ಸೇರಿದಂತೆ ತುಂಬಾ ಜನರು ದೂರವಾಣಿ ಮೂಲಕ ಆಕ್ಷೇಪಗಳನ್ನು ಹೇಳಿದ್ದಾರೆ. ನೀವು ಒಂದೇ ಸರ್ತಿ ಲಾಕ್ಡೌನ್ ಅನ್ನ ತೆರವು ಮಾಡಿಬಿಟ್ರೆ ಬರುವಂತ ಮಳೆಗಾಲ ಮತ್ತಿತರ ವಾತಾವರಣದಲ್ಲಿ ಮತ್ತಷ್ಟು ಅದಕ್ಕೆ ಕೊರೋನಾಕ್ಕೆ ನಾವು ಒತ್ತು ಕೊಟ್ಟಾಗ್ತದೆ, ನಿಯಂತ್ರಣ ಮಾಡಿದಾಗ ಆಗೋದಿಲ್ಲ, ಅದನ್ನು ಕಡಿತ ಮಾಡಬೇಕು ಅಂತ ಹೇಳಿದ್ದಾರೆ. ನಮಗೂ ಕೂಡ ಮೊನ್ನೆ ಮುಖ್ಯಮಂತ್ರಿಗಳು ಮತ್ತು ಸರ್ಕಾರದ ಇನ್ನಿತರ ಮಂತ್ರಿಗಳು ಮುಖ್ಯ ಕಾರ್ಯದರ್ಶಿ ಜೊತೆ ಮಾತಾಡುವಾಗ ಇಡೀ ರಾಜ್ಯ ಮತ್ತು ದೇಶದಲ್ಲಿ ಇರುವಂತಹ ಮಾನದಂಡಗಳನ್ನ ಮಂಗಳೂರಿನ ಸೀಲ್ ಡೌನ್ ಆದಂತಹ ಪ್ರದೇಶವನ್ನು ಬಿಟ್ಟು ಉಳಿದ ಪ್ರದೇಶದಲ್ಲಿ ನೀವು ಮಾಮೂಲಿ ಜನಜೀವನ ತರುವುದರ ಬಗ್ಗೆ ಗಮನ ಕೊಡಬೇಕು ಅನ್ನುವಂತ ಸೂಚನೆಯನ್ನ ಸರ್ಕಾರ, ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಒಟ್ಟು ಸೂಚನೆ ಅಂತ ಹೇಳಿ ನಾವು ಅರ್ಥ ಮಾಡ್ಕೊಂಡಿದ್ದು. ಅಲ್ಲಿ ಮತ್ತೂ ಒಂದು ಭಾವನೆಗಳೇನಂತ ಹೇಳಿದ್ರೆ, ಇವತ್ತೇ ಮುಗೀತದೆ ಅಂತ ಇಲ್ಲ, ಕೊರೋನಾ ಇನ್ನೊಂದು ವಾರವೂ ಹೋಗಬಹುದು, 15 ದಿವಸ ಹೋಗಬಹುದು. ಆಗುವ ಈ ಸಾಮಾನ್ಯ ಬದುಕಿನ ಜನರ ಸ್ಥಿತಿ ಏನು, ಒಂದ್ ಕಡೆ ಅಲ್ಲಿ ಎಲ್ಲಿ ಬಂದಿದ್ದೀವಿ ಅಲ್ಲಿ ಸೀಲ್ ಡೌನ್ ಮಾಡುವುದು, ಅದ್ರ ಮೇಲೆ ಕಠೋರವಾದಂತ ನಿಯಂತ್ರಣವನ್ನು ತೆಗೆದುಕೊಳ್ಳುವುದು, ಮತ್ತೊಂದು ಕಡೆ ಜನಜೀವನಕ್ಕೆ ಧಕ್ಕೆ ಆಗದಂತೆ ಇವತ್ತು ಕಾರ್ಮಿಕರು ಕೆಲಸಗಳಿಂದ ಒದ್ದಾಡ್ತಿದ್ದಾರೆ, ಬೇರೆ ಹೋಟೆಲ್ಗಳು ಯಾವ ಸ್ಥಿತಿಯಲ್ಲೂ ಇಲ್ಲ,
ಜೀನ್ಸ್ ಅಂಗಡಿಗಳು ಒಂದು ಗಂಟೆಗೆ 11 ಗಂಟೆಗೆ ನಾವು ಬಂದ್ ಮಾಡ್ತಾ ಇದ್ದೇವೆ. ಈ ಕೃಷಿಕರು ವ್ಯಾಪಾರಿಗಳು ಎಲ್ಲರೂ ಕಂಗಾಲಾಗಿದ್ದಾರೆ. ಅನೇಕರು ತಾವು ಸಾರ್ವಜನಿಕವಾಗಿ ದೇಣಿಗೆ ಕೊಡ್ತೇವೆ, ನಾವು ಊಟ ಕೊಡ್ತೇವೆ ಅಂತೇಳಿ ಪ್ರಾರಂಭ ಮಾಡಿದವರು ಈಗ ತನ್ನಷ್ಟಕ್ಕೆ ತಾವು ನಿಲ್ಲಿಸ್ತಾ ಇದ್ದೇವೆ ಅನ್ನುವಂತ ಸೂಚನೆಗಳನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಯಾವುದೋ ಒಂದು ಮಟ್ಟಕ್ಕೆ ಇದೆಲ್ಲ ಬಂದಾಗ ಜನಜೀವನ ತಮ್ಮ ದುಡಿದು ಊಟ ಮಾಡುವಂತ ಜನರಿಗೆ ಒಂದು ಶಕ್ತಿ ಬರಲಿ ಅನ್ನುವಂತ ಭಾವನೆಗಳಿಂದಾಗಿ ಕೆಲವು ಕಟ್ಟಡಗಳಿಗೆ ಅವಕಾಶ ನಿರ್ಮಾಣಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಮತ್ತು ನಾನು ಹೇಳಿದಂತ ಕಟ್ಟಿಂಗ್ ಶಾಪ್ಗಳು ಮತ್ತು ಬ್ಯೂಟಿ ಪಾರ್ಲರ್ಗಳು ಇನ್ನು ಕೆಲವು ಮಾಲ್ಗಳು ಇಂಥವುದನ್ನೆಲ್ಲ ಬಿಟ್ಟು ಉಳಿದದ್ದೆಲ್ಲ ಜನಜೀವನಕ್ಕೆ ಬರಬೇಕು ಅಂತೇಳಿ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟ ಹಿನ್ನೆಲೆಯಲ್ಲಿ ಒಂದ್ಸಾರಿ ಇದನ್ನೆಲ್ಲವನ್ನ ನಿರಾಳ ಮಾಡುವಂತ ವ್ಯವಸ್ಥೆಗೆ ನಾವು ಇವತ್ತು ಕೈಕಿದೆವು. ಒಟ್ಟಾರೆ ಮೇಲ್ನೋಟದ ಎಲ್ಲಾ ಪರಿಸ್ಥಿತಿಯನ್ನು ಕಂಡಾಗ ಅದರಲ್ಲೂ ಮದ್ಯದ ಅಂಗಡಿಯನ್ನು ಕಂಡಾಗ ನಮ್ಗೆ ದಿಗ್ಭ್ರಮೆ ಎನ್ನುವಂತ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಸರ್, ಈ ಪ್ರಶ್ನೆ ನಾನು ನಿಮ್ಗೆ ಕೇಳಬೇಕೋ ಬೇಡೋ ಅಂತಿದ್ದೆ. ನಾನು ಒಂದು ಮಾಧ್ಯಮದಲ್ಲಿ ಜಿಲ್ಲಾಡಳಿತ ಮತ್ತು ಸರ್ಕಾರದ ಪರವಾಗಿ ಕೆಲಸ ಮಾಡ್ತಾ ಇವತ್ತಿನ ಪರಿಸ್ಥಿತಿ ನೋಡಿದ್ರೆ ನಾವೆಲ್ಲ ಇದುವರೆಗೆ ನೀವೆಲ್ಲ ಮಾಡಿದ್ದು ಅದೆಲ್ಲ ನೀರಿನಲ್ಲಿ ಮಾಡಿದ ಹೋಮವ ಅಂತ ಸರ್, ಅಷ್ಟು ಜನ ದಟ್ಟಣೆ ನನಗೆ ಆಶ್ಚರ್ಯ ಆಗುತ್ತೆ. ಮಹಿಳೆಯರು ಸ್ವತಃ ನನ್ನ ಸ್ವತಃ ಕಣ್ಣಲ್ಲಿ ದಾನೆಕ್ಕ ಇರ್ಲ ಪರ್ಪರ ಅಂತ ನಾನು ಕೇಳಿದ್ದೇನೆ ಇವತ್ತು. ಅಲ್ಲ, ನಮ್ಗಂದ್ರೆ ಸಾಮಾನ್ಯ ಎಲ್ಲರೂ ಈ ಆಸಕ್ತಿ ಇರೋದಾದ್ರೂ ಸ್ವೀಕಾರ ಮಾಡಬಹುದು, ಪ್ರಶ್ನೆ ಅಲ್ಲ. ಪ್ರಥಮ ಬಾರಿಗೆ ಅಲ್ಲಿ ಎಲ್ಲಾ ವರ್ಗದವರು ಇದ್ದು ನೋಡಿ ನಮ್ಗೆಲ್ಲ ಆಶ್ಚರ್ಯ. ಅದು ಏನೇ ಆದರೂ ಕೂಡ ಇದ್ರ ಬಗ್ಗೆ ಏನ್ ಮಾಡಬೇಕು ಅಂತ ಯೋಚನೆಗಳನ್ನು ಮಾಡ್ತಾ ಇದ್ದೇವೆ. ಇದೆಲ್ಲ ನಡೆದಿರುವಂತಹ ವಿದ್ಯಮಾನಗಳನ್ನ ಯಾರ್ಯಾರು ಸರತಿ ಸಾಲಲ್ಲಿ ಎಷ್ಟು ದೂರ ನಿಂತಿದ್ದಾರೆ ಮತ್ತು ಯಾವ್ಯಾವ ರೀತಿಯ ಮಾನಸಿಕತೆ ಇರುವವರು ಯಾವ್ಯಾವ ವರ್ಗದವರು ನಿಂತಿದ್ದಾರೆ ಅನ್ನೋದನ್ನು ಕೂಡ ಸರ್ಕಾರಕ್ಕೆ ಮನವರಿಕೆ ಮಾಡುವ ಪ್ರಯತ್ನಗಳನ್ನು ಇವತ್ತು ನಾನೇ ಮಾಡಿದ್ದೇನೆ. ನಮ್ಮಲ್ಲೂ ಕೂಡ ಆಂತರಿಕವಾಗಿ ತಮ್ಮ ಚರ್ಚೆಗಳಾಗಿದೆ. ಒಟ್ಟಾರೆ ನಾಳೆ ಮತ್ತೆ ಕೂತ್ಕೊಂಡು ಯಾವ್ದಾದ್ರು ಒಂದು ರೂಪ ತರಬೇಕು ಅಂತ ಯೋಚನೆ ಇದ್ದೇವೆ. ಇಲ್ಲೆಲ್ಲ ಅವರು ಬಹುಶಃ ಗ್ರೋಸರಿ ಶಾಪ್ ಮುಂದೇನು ಅಷ್ಟು ಅಂತರ ಕಾಪಾಡಲಿಲ್ಲ, ಅಂತರ ಕಾಪಾಡ್ತಿದ್ರು. ಬಹುಶಃ ದೊಡ್ಡ ದೊಡ್ಡ ಬೇರೆ ನಗರಗಳಲ್ಲಿ ಕಷ್ಟ ಆಗಿರ್ಬೋದು, ಅಂತರ ಕಾಪಾಡಿದ್ರು. ಆದರೆ ನಾನು ಒಂದೊಂದ್ಸಲ ಅನ್ನಿಸ್ತದೆ, ನೀವು ಎಷ್ಟು ಜನರಿಗೆ ಸಹಾಯ ಮಾಡಿದ್ರಿ, ಕಿಟ್ ಕೊಟ್ರಿ, ಆದರೆ ಇಷ್ಟು ಜನರಿಗೆ ದುಡ್ಡೆಲ್ಲಿತ್ತು ಅಂತ ಆಶ್ಚರ್ಯ ಆಗುತ್ತೆ ನನಗೆ. ಇಲ್ಲ, ಈ ತಮಾಷೆಗೋಸ್ಕರ ಕೆಲವರು ಹೇಳ್ತಾ ಇದ್ದಾರೆ ನನಗೆ, ಮೊನ್ನೆ ಕಿಟ್ಟಿನಲ್ಲಿ ವಿತರಣೆ ಮಾಡ್ಲಿಕ್ಕೆ ಯಾರ್ಯಾರಿದ್ದಾರೆ ಅವರಲ್ಲಿ ಒಂದು 56% ಜನ ಇವತ್ತು ಈ ಮದ್ಯದ ಅಂಗಡಿ ಎದುರು ನಿಂತ್ಕೊಂಡಿದ್ದಾರೆ ಹಣ ಇಟ್ಕೊಂಡು ಅಂತೇಳಿ. ಇದೆಲ್ಲ ಸ್ವಾಭಾವಿಕ, ಈ ಸಾರ್ವಜನಿಕ ಜೀವನದಲ್ಲಿ ಅಂತ ಚರ್ಚೆಗಳು ತಮಾಷೆಗಳು ಅಂಗಡಿಯೆಲ್ಲ ಬಂದೇ ಬರುತ್ತೆ. ಆದ್ರೆ ಮದ್ಯದ ಅಂಗಡಿಯ ಬಗ್ಗೆ ಜನರ ವಿಪರೀತವಾದಂತ ಸಾಲು ನೋಡಿ ನಮ್ಗೆಲ್ರಿಗೆ ಆಶ್ಚರ್ಯ ಆಗಿದೆ. ಏನಾದ್ರೂ ಒಂದು ವ್ಯವಸ್ಥೆ ಸರ್ಕಾರದ ಒಂದು ಅಂಗ ಅದು ನನ್ನ ಅಲಗಳಿಗೆ ಸಾಧ್ಯ ಇಲ್ಲ. ಒಟ್ಟಾರೆ ನಾಳೆ ನಮ್ಗೆ ಮತ್ತೆ ಕೂತ್ಕೊಂಡು ನಮ್ಮ ಮುಖಂಡರು ನಮ್ಮ ಶಾಸಕರ ಜೊತೆಯಲ್ಲಿ ಕೂತ್ಕೊಂಡು ನಾಳೆ ನಂತರ ಯಾವ ರೀತಿ ಮಾಡಬೇಕು ಅನ್ನೋದು ನಾಳೆ ಯೋಚನೆ ಮಾಡ್ತೇವೆ. ಅಂತೂ ನನಗೆ ಬಂದಿರುವಂತಹ ಜನಾಭಿಪ್ರಾಯ, ನನಗೆ ಶಾಸಕರಿಗೆ MP ಅವರಿಗೆ ಸರ್ಕಾರಕ್ಕೆ ಬಂದಿರುವಂತಹ ಜನಾಭಿಪ್ರಾಯದ ಪ್ರಕಾರ ಅನೇಕ ಹಿರಿಯರು ಹೇಳಿದ್ರು ನೀವು ಇದನ್ನು ಸಡಿಲ ಮಾಡಿದ್ದು ಜಾಸ್ತಿ ಆಯಿತು ಅನ್ನುವಂಥ ಭಾವನೆಗಳನ್ನು ಹೇಳಿದರು. ಸರ್, ಒಂದು ಮಹಿಳಾ ವರ್ಗ ಇದೆ, ಅವರು ಎಲ್ಲ ನಿರಂತರವಾಗಿ ತುಂಬ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ರು ಆಕಾಶವಾಣಿ ಜೊತೆ. ಕನಿಷ್ಠ ಒಂದು 100 ಹೆಣ್ಮಕ್ಕಳು, ಇಲ್ಲ ನಮಗೆ ತುಂಬ ಕಷ್ಟ ಆಗುತ್ತೆ, ಇಷ್ಟು ದಿನ ಜೀವನದಲ್ಲಿ ಒಂದು ಹೊತ್ತು ಊಟಕ್ಕೆ ಕಮ್ಮಿ ಇದ್ದಿರಬಹುದು, ಆದರೆ ನಮ್ಮ ಮೇಲೆ ಕುಡಿದು ಬಂದು ಮಾಡುವ ದೌರ್ಜನ್ಯ ಕಡಿಮೆ ಆಗಿತ್ತು, ಹೇಳಿ ಅಕ್ಕ ಸಚಿವರಿಗೆ, ಅವರು ನಿಮ್ಮ ಎಲ್ಲ ಮಾತುಗಳಿಗೂ ಸರಿಯಾದ ಉತ್ತರ ಕೊಡ್ತಾರೆ ಅಂತ. ನನಗೆ ಗೊತ್ತು, ನಾನು ಸರ್ಕಾರದ ಒಂದು ಭಾಗವಾಗಿ ಇಂಥ ಪ್ರಶ್ನೆ ಕೇಳಬೇಕೋ ಬೇಡೋ ಗೊತ್ತಿಲ್ಲ, ತಮ್ಗೆ ಕೇಳಬಹುದು. ನಾವು ಕೂಡ ಉತ್ತರ ಹೇಳುವಂತ ಸ್ಥಾನದಲ್ಲಿ ಇರೋದ್ರಿಂದ ನೀವು ಕೇಳಲೇಬೇಕು ಅನಿವಾರ್ಯ. ನನ್ನ ವ್ಯಕ್ತಿಗತವಾದ ಅಭಿಪ್ರಾಯ ಇರುವುದು ಏನಂತ ಹೇಳಿದ್ರೆ, ಪೂಜ್ಯರಾದಂತ ವೀರೇಂದ್ರ ಹೆಗ್ಡೆ ಅವರು ಕೊಟ್ಟಿರುವಂತಹ ಸಂದೇಶಗಳನ್ನು ನೋಡಿದೆ. ಅವ್ರ ಕಡೆಯವರು ಬಹಳ ಆತಂಕದಿಂದ ಫೋನ್ ಮಾಡಿ ನನ್ನನ್ನು ಸೇರಿದಂತೆ ಅನೇಕರಿಗೆ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ರು. ಈ ನನ್ನ ವೈಯಕ್ತಿಕವಾದ ಅಭಿಪ್ರಾಯದಲ್ಲಿ ಈ ಮದ್ಯದ ಅಂಗಡಿಯಲ್ಲಿ ನಿರ್ಮಳವಾಗಿ ನೆಮ್ಮದಿಯಾಗಿರುವಂತಹ ಕುಟುಂಬಕ್ಕೆ ಮದ್ಯದ ಅಂಗಡಿ ತೆರೆದ್ರಿಂದ ಮತ್ತಷ್ಟು ಸಮಸ್ಯೆಗಳನ್ನು ಸೃಷ್ಟಿ ಮಾಡಿದಾಗ ಆಗ್ತದೆ ಅಂತ ನನಗನ್ಸಿತ್ತು. ಆದ್ರೆ ಚರ್ಚೆಗೆ ಬಂದಾಗ ಅನೇಕ ಸರ್ಕಾರದಲ್ಲಿರೋರು ಕೂಡ ಹೇಳಿದ್ರು, ಮದ್ಯದ ಅಂಗಡಿಯನ್ನು ನಾವು ತೆರೆದೇ ಇದ್ರೆ ಕೆಲವು ಜಿಲ್ಲೆಗಳಲ್ಲಿ ಈ ಆಕ್ರಮ ಶರಾಬ್ ಅಂತಾರಲ್ಲ ಕಳ್ಳಬಟ್ಟಿ, ಅದನ್ನ ಮಾಡಿ ನೂರಾರು ಹೆಣಗಳು ಉರುಳಿ ಹೋಗಿವೆ, ನಿಮ್ಗೆ ಅಂಕಿ ಸಂಖ್ಯೆ ಸಿಗ್ತಾ ಇಲ್ಲ. ಹಾಗಾಗಿ ಸರ್ಕಾರದ ಒಂದು ಗುಣಮಟ್ಟದ ಮದ್ಯ ಆದ್ರೂ ಕುಡಿಲಿ, ಇಲ್ಲದಿದ್ರೆ ವಿಪರೀತಕ್ಕೆ ಹೋಗ್ತದೆ ಅನ್ನುವಂತ ಮಾತುಗಳನ್ನು ಹೇಳಿದ್ರು. ಆಗ ನಾನು ಕೂಡ ನನ್ನ ಮಾತಿಗೆ ಒಂದು ಅದು ಕೂಡ ಹೌದು ಅಂತ ಅನ್ನುವಂತ ಒಂದು ಭಾಗ ಇತ್ತು. ಆದ್ರಿಂದಲೂ ಒಂದರಷ್ಟರಲ್ಲಿ ಅಸಹಾಯಕತೆಯಿಂದ, ಒಂದರಷ್ಟರಲ್ಲಿ ಅನಿವಾರ್ಯತೆಯಿಂದ, ಒಂದರಷ್ಟರಲ್ಲಿ ಆರ್ಥಿಕವಾದ ವ್ಯವಸ್ಥೆ ಬಿಡಮೇಲಾದ ಹಿನ್ನೆಲೆಯಲ್ಲಿ ಮದ್ಯದ ಅಂಗಡಿ ತೆರೀರಿ ಅಂತ ಸರ್ಕಾರ ಹೇಳಿದಾಗ ನಾವು ಹೋಗುತ್ತಿದ್ದು ಹೌದು, ತೆರೆದು ಹೌದು, ಅದಕ್ಕೆ ಒಪ್ಕೊಂಡಿದ್ದೇವೆ ಅಂತಲ್ಲ, ಕೆಲವು ಅನಿವಾರ್ಯ ಪರಿಸ್ಥಿತಿಗಳು ಇರುತ್ತೆ. ಆದ್ರೆ ಇವತ್ತಿನ ಒಟ್ಟು ಸ್ಥಿತಿ ಕಂಡಾಗ ನಾವು ಪುನರಾಲೋಚನೆ ಮಾಡಬೇಕು ಅಂತ ಅನಿಸಿದೆ. ಹಾಗಾಗಿ ಯಾರ ಜೊತೆ ಅದ್ರ ಬಗ್ಗೆ ಆಲೋಚನೆ ಮಾಡಬೇಕು ಅವ್ರ ಜೊತೆ ಮಾಡುವಂತ ಕೆಲಸಗಳನ್ನು ಮಾಡ್ತೇವೆ. ಮನೆಯಲ್ಲಿರುವಂತಹ ನೆಮ್ಮದಿ ಆಗಿರುವಂತಹ ಮಹಿಳೆಯರಿಗೆ ಆತಂಕ ಆಗಿರುವುದು ಮತ್ತೆ ಸಮಸ್ಯೆ ಸೃಷ್ಟಿ ಮಾಡಿರುವುದು ವ್ಯಕ್ತಿಗತವಾಗಿ ನನ್ನ ಭಾವನೆ. ಸರ್, ಮತ್ತೆ ಈಗ ಸಡಿಲಿಕೆ ಆಗಿದೆ ಅಂದ್ರೆ ತಾವೇ ಹೇಳಿದಾಗೆ ಅರ್ಥ COVID-19 ಹೋಗಿದೆ ಅಂತಲ್ಲ, ಜನರಿಗೆ
ಎಚ್ಚರಿಕೆಯ ಮಾತುಗಳನ್ನು ಖಂಡಿತ ನಾವು ನಿರಂತರವಾಗಿ ಮುಂದುವರಿಸಿ ಅನ್ನೋದನ್ನ ಹೇಳಬೇಕಾಗುತ್ತೆ ತಮ್ಮ ಬಾಯಲ್ಲಿ. ಹೌದು, ಈ ಸರ್ಕಾರ ಇದರ ಕೊರೋನಾದ ತೀವ್ರತೆಯನ್ನು ಮನಗೊಂಡು ಮತ್ತು ಆರ್ಥಿಕವಾದಂತಹ ಸಮಸ್ಯೆಗಳನ್ನು ಕಂಡುಕೊಂಡು ಜನಜೀವನವೇ ಮೊಟಕಾಗುವಂತಹ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಒಂದಷ್ಟು ನಿಯಮಗಳನ್ನು ಸಡಿಲ ಮಾಡಿ ಸಾಮಾನ್ಯ ಜನಜೀವನ ಮುಕ್ತವಾಗಿ ಬರುವಂತಹ ವಾತಾವರಣ ಸೃಷ್ಟಿ ಮಾಡಿ ಅಂತ ನಮ್ಗೆ ಹೇಳಿದೆ ಹೊರತು ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳದೆ ಏನಾದರೂ ಮಾಡಿ ಅಂತ ಹೇಳಿಲ್ಲ. ಇವತ್ತು ಎರಡು ದಿವಸಗಳ ಕಾಲ, ಇವತ್ತು ಮತ್ತು ನಾಳೆ ಎರಡು ದಿವಸಗಳ ಕಾಲ ನಾವು ಜನಜೀವನವನ್ನು ಅಧ್ಯಯನ ಮಾಡಿರ್ತೇವೆ, ಜನರ ಸಂದೇಶಗಳೇನು ಅಂತ ತಿಳ್ಕೊಳ್ತೇವೆ, ಅನಿವಾರ್ಯತೆ ಮತ್ತು ಅಗತ್ಯತೆಗಳನ್ನ ತಿಳ್ಕೊಂಡು ಮುಂದೇನು ಮಾಡಬೇಕು ಅಂತ ಹೇಳಿ ನಾಳೆ ಯೋಚನೆ ಮಾಡ್ತೇವೆ. ಸಾರ್ವಜನಿಕರು ಕೊರೋನಾವನ್ನು ನಿಯಂತ್ರಣ ಮಾಡಲಿಕ್ಕೆ ಅನೇಕ ಪ್ರದೇಶಗಳಲ್ಲಿ ಸೀಲ್ ಡೌನ್ ಆಗಿದೆ, ಕೆಲವು ಕಡೆಯಲ್ಲಿ ಕ್ವಾರಂಟೈನ್ ಏರಿಯಾ ಅಂತೇಳಿ ಪರಿಗಣಿಸಲಾಗಿದೆ. ನಾವಿವತ್ತು ಆರೆಂಜ್ ಅಲ್ಲಿ ಇದ್ದೇವೆ. ಮತ್ತೆ ಹೊಸ ಪ್ರಕರಣಗಳು ವಾರದೇ ಇರಬೇಕಾದ್ರೆ ಸಾಮಾಜಿಕ ಅಂತರವನ್ನು ನಾವು ಕಾಯ್ದುಕೊಳ್ಬೇಕು. ಈ ಸಡಿಲತೆ ಅನ್ನೋದು ಜನಜೀವನಕ್ಕೆ ಒಂದು ಮಾರ್ಗಸೂಚಿಯ ಹೊರತು ಸ್ವೇಚ್ಛಾಚಾರ ಅಲ್ಲ. ಎಲ್ಲೆಲ್ಲಿ ತಪ್ಪುಗಳಾಗಿದ್ರೆ ಅದನ್ನು ಸರಿಪಡಿಸಿಕೊಳ್ತೇವೆ. ಆ ಕಟ್ಟೆಚ್ಚರದಿಂದ ನಾವು ವಿಮುಖರಾಗಬಾರದು ಅನ್ನುವಂತ ವಿನಂತಿಯನ್ನು ತಮ್ಮ ಮೂಲಕ ನಮ್ಮ ಜಿಲ್ಲೆಯ ಜನತೆಗೆ ಮಾಡ್ತೇನೆ. ಸರ್, ಅಂತರ್ಜಿಲ್ಲಾ ಓಡಾಟಕ್ಕೆ ಈಗಲೂ ಕ್ವಾರಂಟೈನ್ ಅನ್ವಯ ಆಗುತ್ತಾ ಇಲ್ಲಿಂದ ಉಡುಪಿಗೆ, ಉಡುಪಿಯಿಂದ ಪಕ್ಕ ಜಿಲ್ಲೆಗೆ? ಇಲ್ಲ ಇಲ್ಲ ಇಲ್ಲ, ನಮಗೆ ಕೊಟ್ಟಿರುವಂತಹ ಮಾಹಿತಿಗಳ ಪ್ರಕಾರ ಒಂದ್ ಜಿಲ್ಲೆಯಿಂದ ಮತ್ತೊಂದು ಜಿಲ್ಲೆಯವರಿಗೆ ಒನ್ ಟೈಮ್ ಹೋಗುವವರಿಗೆ. ಇವತ್ತು ಯಾರೋ ಈಗ ಮಳವಳ್ಳಿ ಅವರು ನನಗೆ ಫೋನ್ ಮಾಡಿದ್ರು, ನಾವು ಮಳವಳ್ಳಿಯಲ್ಲಿ 27 ಜನ ಮೀನು ಸಿಕ್ಕಿಬಿದ್ದಿದ್ದೇವೆ ಸರ್, ಏನ್ ಮಾಡ್ಬೇಕು ಅಂತೇಳಿ. ನಾನಲ್ಲಿ ಜಿಲ್ಲಾಧಿಕಾರಿಯವರಿಗೆ ಫೋನ್ ಮಾಡಿದಾಗ ಜಿಲ್ಲಾಧಿಕಾರಿ ಅವರು ಹೇಳಿದ್ರು ಅವ್ರನ್ನ ಕಳಿಸಿಕೊಡಿ, ಒನ್ ಟೈಮ್ ಅವ್ರ ಊರು ಬಿಟ್ಟು ಬಿಡ್ತೇವೆ, ಮತ್ತೆ ಅವ್ರನ್ನ ಕಳಿಸಿಕೊಟ್ಟು ವಾಹನ ವಾಪಸ್ ಬರ್ಲಿಕ್ಕೆ ಒಬ್ಬ ಡ್ರೈವರಿಗೆ ಮಾತ್ರ ಅನುಮತಿ ಅಂತ ಹೇಳಿದ್ರು. ಹಾಗೆ ಮಧ್ಯೆಲ್ಲೂ ಅಡ್ಡ ಹಾಕದೆ ಕೊಡುವಂತ ಸ್ಥಿತಿ ಇದೆ. ಅಲ್ಲಿ ಹೋದ ನಂತರ ಏನು ಅನ್ನೋದೊಂದು ಚರ್ಚೆ ಇದೆ, ಹೋದ ನಂತರ ಏನು ಅಂತೇಳಿ. ಉದಾಹರಣೆಗೆ ತುಂಬಾ ಗಂಭೀರ ಕೊರೋನಾ ಇರುವ ಪ್ರದೇಶದಿಂದ ಹೋಗಿ ಏನೂ ಇಲ್ದಿರುವಂತ ಪ್ರದೇಶಕ್ಕೆ ಗ್ರೀನ್ ಬೆಲ್ಟ್ ಗೆ ಹೋದ ತಕ್ಷಣ ಅವನ ಹಾಗೆ ಬಿಡಬಹುದಾ ಅನ್ನೋ ಚರ್ಚೆ. ಅದಕ್ಕೋಸ್ಕರ ಅವನ ಮೇಲ್ನೋಟದ ಟೆಸ್ಟ್ ಅನ್ನು ಮಾಡಿ ಒಳಗೆ ಬಿಡ್ತೇವೆ ಅನ್ನುವಂತ ಮಾತನ್ನು ಹೇಳಿದ್ದಾರೆ. ಹಾಗಾಗಿ ತಾವು ಹೇಳಿದ ಹಾಗೆ ಮಾಸ್ಕ್ ಹಾಕಬೇಕು, ಸಾಮಾಜಿಕ ಅಂತರ ಕಾಪಾಡಬೇಕು, ಮತ್ತೆ ಸ್ವಯಂ ಇಚ್ಛೆಯಿಂದ ಇದನ್ನು ಪಾಲಿಸಬೇಕು. ಯಾವಾಗಲೂ ಸರ್ಕಾರವೇ ಮೇಲೆ ನಿಂತು ಹೇಳಬೇಕು ಅಂತ ನಿರೀಕ್ಷೆ ಮಾಡಬಾರದು ಅಂತ ಜಿಲ್ಲಾಧಿಕಾರಿಗಳು ಕೂಡ ನಿನ್ನೆ ಆ ಮಾತನ್ನು ಹೇಳಿದ್ರು. ತುಂಬಾ ತುಂಬಾ ಜನ ನನಗೆ ಹಿರಿಯರು ಇವತ್ತು ಫೋನ್ ಮಾಡಿ ಹೇಳಿದ್ರು, ಒಂದ್ ಹಂತದಲ್ಲಿ ನಾವು ಹೋರಾಟ ಮಾಡ್ತಿದ್ದೇವೆ, ಇದನ್ನು ಮುಂದುವರಿಸಬೇಕು, ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳಬೇಕು, ಅತ್ಯಂತ ಜಾಗೃತೆಯಿಂದ ವಹಿಸಬೇಕು ಅನ್ನುವಂತ ಸಂದೇಶಗಳನ್ನು ಕೊಡಬೇಕು ಅನ್ನುವಂತ ಮಾತಾಡಿದ್ರು. ಮಾಧ್ಯಮ ಮೂಲಕ ಅದನ್ನು ವಿನಂತಿ ಮಾಡ್ತಾ ಇದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳು, ಪ್ರಧಾನಮಂತ್ರಿಗಳು ಇದೇ ಸಂದೇಶವನ್ನು ಕೊಟ್ಟಿದ್ದಾರೆ. ನಾನು ಮತ್ತೊಮ್ಮೆ ತಮ್ಮ ಮೂಲಕ ವಿನಂತಿ ಮಾಡ್ತಾ ಇದ್ದೇವೆ, ಮುಖಕ್ಕೆ ಕಡ್ಡಾಯವಾಗಿ ಮಾಸ್ಕ್ ಧರಿಸುವಂತಹ ಕೆಲಸಗಳನ್ನು ಮಾಡಬೇಕು, ಶುಚಿತ್ವದ ಕಡೆ ಹೆಚ್ಚು ಗಮನಗಳನ್ನು ಕೊಡುವಂತಹ ವ್ಯವಸ್ಥೆ ಆಗಬೇಕು, ಸಾಮಾಜಿಕ ಅಂತರವನ್ನು ನವನವಾಗಿ ಸ್ವಯಂ ಪ್ರೇರಿತರಾಗಿ ಕಾಯ್ದುಕೊಳ್ಬೇಕು, ಕೊರೋನಾ ನಿಯಂತ್ರಣಕ್ಕೆ ನಮ್ಮ ಪಾಲನೆ ಕೊಡುಗೆ ಏನು ಅನ್ನೋದನ್ನು ಗಮನದಲ್ಲಿಟ್ಟುಕೊಂಡು ಕೆಲಸಗಳನ್ನು ಮಾಡಬೇಕು. ಧನ್ಯವಾದಗಳು ಮಾನ್ಯ ಸಚಿವರಿಗೆ. ಮತ್ತೆ ಮುಂದಿನ ಏನಾದರೂ ಡೆವಲಪ್ಮೆಂಟ್ಸ್ ಇದ್ದಾಗ ಪುನಃ ಮಾತಾಡ್ತೇವೆ. ನಮಸ್ಕಾರ ಸರ್. ಥ್ಯಾಂಕ್ ಯು ಸರ್.